हेलो हाय वेरी गुड मॉर्निंग स्नेहितरे वेलकम बैक टू माय चैनल वीडियो हैंडलूम सारीस स्टोर बगे निम्गे इनफार्मेशन हैंडलूम सारीस नम्म कर्नाटक स्टोर बगे हेळी श्रुति अंत सुमार जन केळ्तिद्रि सो अवरिगेल्लरिगू इवत्तिन ओंदु वीडियो अंत हेळबहुदु नम्म कर्नाटकदल्लेने सुमार कडे हैंडलूम सारीस गळेल्ल सिगुवंत स्टोर्स इदे बैंगलूर अल्लि होद्रे हेलांका साइड अल्लेल्ल ತುಂಬಾ ಒಂದು ಕೈಮಗ್ಗಗಳಿದೆ ಮತ್ತೆ ಈ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಬೇಕು ಅಂತ ಅಂದ್ರೆ ಈ ಮಂಡ್ಯ ಮತ್ತೆ ಈ ರಾಮನಗರ ಆ ಬಿಟ್ವೀನ್ ಅಲ್ಲಿ ಕೆಲವೊಂದಷ್ಟು ನೇಕರರು ಇದ್ದಾರೆ ಅಲ್ಲಿಗೆ ಹೋಗಿ ಅಂದ್ರೆ ಏಕೆ ಅಂದ್ರೆ ನೇಕರ್ ಅಂತ ಹೇಳಿದ ತಕ್ಷಣ ಅವರು ಡೈರೆಕ್ಟ್ ಆಗಿ ನಮ್ಮನ್ನ ಬಿಡೋದು ಕಷ್ಟ ಯಾಕಂದ್ರೆ ಒಂದು ಎರಡು ಸ್ಯಾರೀಸ್ ಎಲ್ಲ ಬೇಕಂದ್ರೆ ಅವರು ಆಲ್ರೆಡಿ ಸ್ಟೋರ್ಸ್ ಗಳ ಜೊತೆ ಟೈಪ್ ಆಗಿ ಹೋಗಿರ್ತಾರೆ ಅವರಿಗೆ ಮಾಡ್ಕೊಡ್ತಾ ಇರ್ತಾರೆ ಕೆಲವೊಂದು ಸ್ಪೆಸಿಫಿಕ್ ಸ್ಟೋರ್ಸ್ ಗಳಿಗೆ ಮಾಡ್ಕೊಡ್ತಿರ್ತಾರೆ ಬಟ್ ಇವತ್ತು ನಾನು ನಿಮಗೆ ತೋರಿಸ್ತಾರ ಅಂತ ಕಾಟನ್ ಸ್ಯಾರೀಸ್ ಹ್ಯಾಂಡ್ಲೂಮ್ ಕಾಟನ್ ಸ್ಯಾರೀಸ್ ಎಲ್ಲ ಬಂದು ಏಕದಂತ ಹ್ಯಾಂಡ್ಲೂಮ್ಸ್ ಅಂತ ಇದು ಬಂದು ಹೆಳಿಕಲ್ ಹತ್ರ ಬರುವಂತ ಒಂದು ಬಾನಹಟ್ಟಿ ಅಂತ ಒಂದು ವಿಲೇಜ್ ಒಂದು ಊರಲ್ಲಿ ಈ ಒಂದು ಸ್ಯಾರೀಸ್ ಎಲ್ಲ ನೇಯ್ತಾರೆ ಅಲ್ಲಿ ಪವರ್ಲೂಮ್ ಮತ್ತೆ ಹ್ಯಾಂಡ್ಲೂಮ್ ಎರಡು ಕೂಡ ಇದೆ ಇವತ್ತು ನಾನು ಒಂದಷ್ಟು ಸ್ಯಾರೀಸ್ ಗಳನ್ನ ತೋರಿಸ್ತೀನಿ ನಾನು ತರಿಸಿರುವಂತ ಸ್ಯಾರೀಸ್ ಅಲ್ಲಿಂದ ಒಂದು ಫೈವ್ ಸ್ಯಾರೀಸ್ ತರಿಸಿದ್ದೀನಿ ಅದರಲ್ಲಿ ಒಂದೆರಡು ಹ್ಯಾಂಡ್ಲೂಮ್ ಇದೆ ಇನ್ ಕೆಲವೊಂದಷ್ಟು ಪವರ್ಲೂಮ್ ಕೂಡ ಇದೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮ್ಗೆ ಏನಾದ್ರು ಬೇಕಂದ್ರೆ ಇಂಟ್ರೆಸ್ಟ್ ಇದ್ದಂತವರು ಚೆಕ್ ಮಾಡಬಹುದು ಅವರ ಹತ್ರ ತುಂಬಾ ವೆರೈಟೀಸ್ ಇದೆ ಕಾಟನ್ ಸ್ಯಾರೀಸ್ ಈಗ ಇಳ್ಕಲ್ ಅಂತ ಅಂದಿದ ತಕ್ಷಣ ನಮ್ಗೆಲ್ಲ ಒಂದು ತಲೆನಲ್ಲಿ ಬರುವಂತದ್ದು ಏನಂತ ಅಂದ್ರೆ ಈ ಒಂದು ಇಳ್ಕಲ್ ಟಿಪಿಕಲ್ ಇಳ್ಕಲ್ ಸ್ಯಾರೀಸ್ ಏನ್ ಬರುತ್ತಲ್ಲ ಟೋಪಲ್ ಆ ತರದ್ದು ಅಂತ ನಮ್ ತಲೆನಲ್ಲಿ ಬರುತ್ತೆ ಬಟ್ ಆದ್ರೆ ಇವರು ನೇಯುವಂತದ್ದೆಲ್ಲ ಬರೀ ಕಾಟನ್ ಸ್ಯಾರೀಸ್ ಓಕೆ ಬೇರೆ ಬೇರೆ ಒಂದು ಕಾಟನ್ ಸ್ಯಾರೀಸ್ ಮತ್ತೆ ಅದ್ರ ಮೇಲೆ ಫ್ಲವರಲ್ ಒಂದು ಡಿಸೈನ್ ಇರುವಂತದ್ದು ಸೊ ಬೇರೆ ಬೇರೆ ಟೈಪ್ ಅಲ್ಲಿ ಕಾಟನ್ ಸ್ಯಾರೀಸ್ ಎಲ್ಲ ನೇಯ್ತಾರೆ ಇವರು ಬಾನಹಟ್ಟಿ ಅನ್ನೋದು ಒಂದು ಹಿಳ್ಕಲ್ಲಿಂದ ಒಂದು 80 ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿ ಇರೋ ಅಂತ ಅವರು ಇವರು ಸೊ ಅಲ್ಲಿಂದ ಕೆಲವೊಂದಷ್ಟು ಸ್ಯಾರೀಸ್ ನ ತರಿಸಿದೀನಿ ನಿಮ್ ಜೊತೆ ಇವತ್ತು ನಾನು ಶೇರ್ ಮಾಡ್ತೀನಿ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಸ್ಯಾರೀಸ್ ಗಳೆಲ್ಲ ಅಮ್ಮನಿಗೂ ಬೇಕಾಗಿತ್ತು ಸೊ ಅವ್ರಿಗೂ ಅಂತ ಅಂದ್ಬಿಟ್ಟು ತರಿಸಿದ್ದು ಯಾರು ತುಂಬಾ ನಮ್ಗೆ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಬೇಡ ಕೆಲವು ಹ್ಯಾಂಡ್ಲೂಮ್ ಸ್ಯಾರೀಸ್ ಗಳೆಲ್ಲ ಇಷ್ಟಪಡ್ತೀರಾ ನೋಡಿ ಸಾಫ್ಟ್ ಕಾಟನ್ ಸ್ಯಾರೀಸ್ ಅಂತವ್ರಿಗೆಲ್ಲ ಖಂಡಿತವಾಗ್ಲೂ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗತ್ತೆ ಸೊ ಬನ್ನಿ ನಾನೆಲ್ಲ ಯಾವ್ದೆಲ್ಲ ತರಿಸಿದೀನಿ ಅಂತ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗೆ ಒಂದು ಫೈವ್ ಸ್ಯಾರೀಸ್ ತರಿಸಿದೀನಿ ನೀವ್ ನೋಡ್ತಾ ಇರ್ಬೋದು ಇದ್ ಬಂದು ಏಕದಂತ ಹ್ಯಾಂಡ್ಲೂಮ್ಸ್ ಅಂತ ಬಾನಹಟ್ಟಿನಲ್ಲಿ ಇರೋ ಅಂತವ್ರು ಇವರು ಸೊ ಇಲ್ಲಿ ಕೆಲವೊಂದಷ್ಟು ಹ್ಯಾಂಡ್ಲೂಮ್ ಸ್ಯಾರೀಸ್ ಇದೆ ಮತ್ತೆ ಪವರ್ಲೂಮ್ ಸ್ಯಾರೀಸ್ ಇದೆ ಒನ್ ಬೈ ಒನ್ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ ಫಸ್ಟ್ ಒನ್ ಬಂದು ಇದು ಪಿಂಕ್ ಕಲರ್ ಸ್ಯಾರಿ ಆಕ್ಚುಲ್ ಆಗಿ ನಿಮ್ಗೆ ಇಲ್ಲಿ ಗೋಲ್ಡ್ ಸ್ಟ್ರೈಪ್ಸ್ ಕಾಣಿಸ್ತಿಲ್ಲ ಹತ್ರದಿಂದ ತೋರಿಸ್ತೀನಿ ಸಿ ಈ ತರ ಬರುತ್ತೆ ಆಕ್ಚುಲ್ ಆಗಿ ಇದು ಕೂಡ ಹ್ಯಾಂಡ್ಲೂಮ್ ಸ್ಯಾರಿ ಸಿಂಪಲ್ ಆಗಿ ಒಂದು ರಾಣಿ ಪಿಂಕ್ ಅಂತ ಏನ್ ಕರಿತೀವಲ್ಲ ಡಾರ್ಕ್ ಪಿಂಕ್ ಆಕ್ಚುಲಿ ಕ್ಯಾಮ್ರಾದಲ್ಲಿ ತುಂಬಾ ಲೈಟ್ ಆಗಿ ಕಾಣಿಸ್ತಿದೆ ಬಟ್ ಅದರ ರಾಣಿ ಪಿಂಕ್ ಕಲರ್ ಡಾರ್ಕ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿ ಇದು ಫುಲ್ ಸ್ಯಾರಿ ಬಂದು ಇದೇ ರೀತಿನಲ್ಲಿ ಸ್ಟ್ರೈಪ್ಸ್ ಸ್ಟ್ರೈಪ್ಸೇ ಬರುತ್ತೆ ಪಲ್ಲು ಒಂದ್ಸಲ ತೋರಿಸ್ತೀನಿ ಇದು ರನ್ನಿಂಗ್ ಬ್ಲೌಸ್ ಪೀಸ್ ಬರುತ್ತೆ ಇದರಲ್ಲಿ ಸೀಟ್ ಬಂದು ಪಲ್ಲು ಸಿಂಪಲ್ ಆಗಿದೆ ಬಟ್ ಏನಂತ ಅಂದ್ರೆ ಈ ತರ ಕಾಟನ್ ಸ್ಯಾರೀಸ್ ಎಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ಅದು ಪ್ಲಸ್ ಪಾಯಿಂಟ್ ಸೊ ಈ ಒಂದು ಸ್ಯಾರಿ ಮತ್ತೆ ತೆಳು ಅಷ್ಟೇ ನೋಡಿ ನೀವು ನೋಡ್ತಾ ಇರ್ಬೋದು ಇಷ್ಟು ತೆಳು ಬರುತ್ತೆ ಇದು ಸ್ಯಾರಿ ಯಾವಾಗ್ಲೂ ಅಷ್ಟೇ ಹ್ಯಾಂಡ್ಲೂಮ್ ಸ್ಯಾರೀಸ್ ಏನಂತ ಅಂದ್ರೆ ತುಂಬಾ ಲೆಂತ್ ಜಾಸ್ತಿ ಇರುತ್ತೆ ವಿಡ್ತ್ ಅಂಡ್ ಲೆಂತ್ ಜಾಸ್ತಿ ಇರುತ್ತೆ ಇದು ಕೂಡ ಅಷ್ಟೇ ವಿಡ್ತ್ ಅಂದ್ರೆ ನಾವು ಹೀಗೆ ಉದ್ದನೇ ಹೇಳ್ತೀನಿ ಇಲ್ಲಿವರೆಗೂ ಬರುತ್ತೆ ಇದು ಆಕ್ಚುಲ್ ಆಗಿ ನಾನು ನಿಂತ್ಕೊಂಡ್ರೆ ಸೊ ಇಷ್ಟು ಬರುತ್ತೆ ಉದ್ದ ಬಂದು ಸೊ ತುಂಬಾ ಯಾರೆಲ್ಲ ಹೈಟ್ ಇರ್ತಿರಲ್ಲ ಸೊ ಅಂತವ್ರಿಗೂ ಕೂಡ ಈ ತರ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಬಿಕಾಸ್ ತುಂಬಾ ಶಾರ್ಟ್ ಇದ್ರೆ ಸ್ಯಾರೀಸ್ ಏನಾಗುತ್ತೆ ಅಂದ್ರೆ ತುಂಬಾ ಹೈಟ್ ಎಲ್ಲ ಇದ್ರೆ ಅವ್ರಿಗೆ ಲೆಂತ್ ಸಾಕಾಗೋದಿಲ್ಲ ಸೊ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಬ್ಲೌಸ್ ಪೀಸ್ ಬಂದು ಸೇಮ್ ನೀವು ನೋಡ್ತಾ ಇರ್ಬೋದು ಇದೇ ಬ್ಲೌಸ್ ಪೀಸ್ ರನ್ನಿಂಗ್ ಬ್ಲೌಸ್ ಪೀಸ್ ಇರುತ್ತೆ ಫುಲ್ಲು ಸೊ ಇಡೀ ಸ್ಯಾರಿ ಈ ರೀತಿಯಾಗಿರುತ್ತೆ ಇದು ಸ್ಟ್ರೈಪ್ಸ್ ಗೋಲ್ಡ್ ಒಂದು ಜರಿ ಒಂದು ಸ್ಟ್ರೈಪ್ಸ್ ಥ್ರೆಡ್ ವೀವಿಂಗ್ ಇದೆ ಗೋಲ್ಡ್ ಜರಿ ವೀವಿಂಗ್ ಇದೆ ಆಕ್ಚುಲ್ ಆಗಿ ಇದು ನಿಮ್ಗೆ ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ ಬಟ್ ಆದ್ರೆ ಹತ್ತಿರದಿಂದ ನೋಡ್ಬೋದು ಈ ತರ ಬರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಈ ಸ್ಯಾರೀಸ್ ಎಲ್ಲ ಡಿಸೈನ್ ಇರೋಂಥದ್ದು ನನ್ಗೆ ತುಂಬಾ ಇಷ್ಟವಾಗಿ ತರಿಸ್ಕೊಂಡಿರೋಂತ ಸ್ಯಾರಿ ಅಂತ ಹೇಳ್ಬೋದು ವೈಟ್ ಕಲರ್ ವೈಟ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಇದು ಕೂಡ ರನ್ನಿಂಗ್ ಬ್ಲೌಸ್ ಪೀಸ್ ಇದೆ ಬಟ್ ಆದ್ರೆ ನಾನು ಇದಕ್ಕೆ ಪಿಂಕ್ ಕಲರ್ ವೇರ್ ಮಾಡೋಣ ವೈಟ್ ಮತ್ತೆ
ಈ ಬೇಬಿ ಪಿಂಕ್ ಏನಿದೆಯಲ್ಲ ಅದು ಕಾಂಟ್ರಾಸ್ಟ್ ಅಲ್ಲಿ ಸ್ಟಿಚ್ ಮಾಡಿಸಿ ವೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಮಲ್ಟಿ ಕಲರ್ಸ್ ಒಂದು ಪೋಲ್ಕಾ ಡಾಟ್ಸ್ ಇರೋದ್ರಿಂದ ತುಂಬಾನೇ ಎಲಿಗೆಂಟ್ ಆಗಿ ಕಾಣಿಸುತ್ತೆ, ಮತ್ತೆ ಇದು ಆಫೀಸ್ ವೇರ್ಗೂ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಈ ಸ್ಯಾರಿ ಬಂದು ವೈಟ್ ಕಲರ್ ಸ್ಯಾರಿ, ಪ್ಯೂರ್ ವೈಟ್, ಇದು ಕ್ರೀಮ್ ಆ ತರದೆಲ್ಲ ಏನೂ ಇಲ್ಲ. ಇದೆಲ್ಲ ಸ್ಯಾರಿ ಕಾಸ್ಟ್ ಬಂದು ಒಂದೊಂದು ಒಂದೊಂದು ಪ್ರೈಸ್ ಇದೆ, ಒಂದೊಂದು 550 ಇದೆ, 1000 ಇದೆ, ಒಂದೊಂದು ಒಂದೊಂದು ಪ್ರೈಸ್ ಇದೆ. ನಿಮ್ಗೆ ಏನಾದ್ರೂ ಬೇಕಂತ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅವರೆಲ್ಲ ಹೇಳ್ತಾರೆ, ಮತ್ತೆ ಅವರ ಒಂದು ಕಲೆಕ್ಷನ್ಸ್ ಕೂಡ ನಿಮ್ಗೆ ಕಳಿಸ್ಕೊಡ್ತಾರೆ ಬೇಕಂತ ಅಂದ್ರೆ. ಸೊ ಇದ್ ಬಂದು ಪಲ್ಲು, ಪಲ್ಲು ಆಲ್ರೆಡಿ ಟಜಲ್ಸ್ ನ ಹಾಕಿದ್ದಾರೆ, ನೀವು ನೋಡ್ಬೋದು. ಕಾಟನ್, ಪ್ಯೂರ್ ಕಾಟನ್, ಅದ್ರಲ್ಲಿ ಸಂದೇಹನೇ ಇಲ್ಲ, ಪ್ಯೂರ್ ಕಾಟನ್ ಬರುತ್ತೆ. ಇದು ಅಷ್ಟೇ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಬಂದು. ಕಾರ್ಪೊರೇಟ್ ಒಂದು ಸ್ಟೈಲ್ ಅಲ್ಲಿ ಇದೆ ಈ ಸ್ಯಾರಿ ಅಂತ ಹೇಳ್ಬೋದು. ಇದಕ್ಕೆ ಪಿಂಕ್ ಅಂತಾನೆ ಇಲ್ಲ, ಈವನ್ ಈ ತರ ಯಾವ್ದಾದ್ರು ಬ್ಲೂ, ರಾಯಲ್ ಬ್ಲೂ ಅಥವಾ ಯೆಲ್ಲೋ ಕಾಂಬಿನೇಷನ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಕೂಡ ವೇರ್ ಮಾಡ್ಬೋದು. ನಾನು ಆಗ್ಲೇ ಹೇಳ್ದಾಗೆ ಇದು ರನ್ನಿಂಗ್ ಬ್ಲೌಸ್ ಪೀಸ್ ಬರುತ್ತೆ. ಇದು ಹ್ಯಾಂಡ್ಲೂಮ್ ಸ್ಯಾರಿ, ಯೆಲ್ಲೋ ಹ್ಯಾಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಇರೋ ಅಂತ ಸ್ಯಾರಿ. ಇದು ಎಷ್ಟು ಲೈಟ್ ವೈಟ್ ಇದೆ ಅಂದ್ರೆ, ಎಷ್ಟು ಸಾಫ್ಟ್ ಇದೆ ಅಂದ್ರೆ ನೀವ್ ನೋಡ್ಬೋದು. ಆಕ್ಚುಲಿ ಇದು ನೀರಿಗೆ ಹಾಕಿದ್ರೆ ಒಂದ್ ಚಿಕ್ಕ ಟವಲ್ ಅಷ್ಟು ಸೈಜ್ ಬರ್ಬೋದು, ಅಷ್ಟು ಸಾಫ್ಟ್ ಆಗಿದೆ. ಈ ಸಮಥಿಂಗ್ ಲೈಕ್ ಮಲ್ಮಲ್ ಕಾಟನ್ ಅಂತ ಹೇಳ್ತಾರಲ್ಲ ಆ ತರ ಬರುತ್ತೆ ಇದು. ವೆರಿ ಸಾಫ್ಟ್ ಅಂತ ಹೇಳ್ಬೋದು. ಟಜಲ್ ನೀವ್ ನೋಡ್ಬೋದು, ಇದು ಟಜಲ್ ಈ ರೀತಿಯಾಗಿ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಇದು ಸ್ವಲ್ಪ ತೆಳುವಿದೆ, ಬಟ್ ಏನಂತ ಅಂದ್ರೆ ಇದು ಸ್ಕಿನ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಇದು ವೆರಿ ವೆರಿ ಸಾಫ್ಟ್ ಇದು ಸ್ಯಾರಿ ಬಂದು. ಯೆಲ್ಲೋ ಅಂಡ್ ರೆಡ್ ಕಲರ್ ಕಾಂಬಿನೇಷನ್ ಸ್ಯಾರಿ ಬಂದು ಈ ರೀತಿಯಾಗಿದೆ. ಆಕ್ಚುಲ್ ಆಗಿ ಇದು ತುಂಬಾ ಡಾರ್ಕ್ ಯೆಲ್ಲೋ ವಿತ್ ರೆಡ್ ಇದೆ, ಬಟ್ ಕ್ಯಾಮ್ರಾದಲ್ಲಿ ತುಂಬಾ ಲೈಟ್ ಆಗಿ ಕಾಣಿಸ್ತಿದೆ, ಡಾರ್ಕ್ ಯೆಲ್ಲೋ ಕಲರ್. ಇದಕ್ಕೆ ನೀವ್ ನೋಡ್ಬೋದು ರೋಸ್ ಕಲರ್ ಪ್ರಿಂಟ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ನೀವ್ ನೋಡ್ತಾ ಇರೋಂತದೆಲ್ಲ ರೋಸ್ ಪ್ರಿಂಟ್ಸ್ ಇದು. ಇದಕ್ಕೂ ಅಷ್ಟೇ, ಯೆಲ್ಲೋ ಹ್ಯಾಂಡ್ ವೈಟ್ ಟಜಲ್ಸ್ ನ ಕೊಟ್ಟಿದ್ದಾರೆ. ಇದಕ್ಕೆ ರೆಡ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಬ್ಲೌಸ್, ಕಾಟನ್ ಬ್ಲೌಸ್ ಯಾವ್ದಾದ್ರು ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೂ ಕೂಡ ಅಷ್ಟೇ, ಈ ಸ್ಯಾರಿಗೆ ರನ್ನಿಂಗ್ ಬ್ಲೌಸ್ ಪೀಸ್ ಏನು ಸೆಪರೇಟ್ ಆಗಿ ಬೇರೆ ಪ್ರಿಂಟ್ಸ್ ಎಲ್ಲ ಏನು ಬರೋದಿಲ್ಲ, ಹೀಗೇನು ನೋಡ್ತಾ ಇದೀರಲ್ಲ ಇದೇ ಪ್ರಿಂಟ್ಸ್ ಅಲ್ಲಿ ಬರುತ್ತೆ. ಪಲ್ಲು ಬಂದು ಸೇಮ್ ದಿಸ್ತ, ಪಲ್ಲು ಸೇಮ್ ರನ್ನಿಂಗ್ ಹಿಂಗೆ ಇರುತ್ತೆ. ಇದು ಟಸಲ್ಸ್ ಹಾಕಿದ್ದಾರೆ. ಸೊ ಇದು ಕೂಡ ಅಷ್ಟೇ, ವೆರಿ ಸ್ಕಿನ್ ಫ್ರೆಂಡ್ಲಿ, ವೆರಿ ಸಾಫ್ಟ್, ಅಂದ್ರೆ ತುಂಬಾ ತೆಳುವ ಇರುತ್ತೆ ಈ ಸ್ಯಾರಿ ಮಾತ್ರ. ಇಷ್ಟ ಇದ್ದಂತವ್ರು ಮಾತ್ರ ಈ ತರ ಸ್ಯಾರೀಸ್ ನ ತಗೊಳ್ಬಹುದು, ಬಿಕಾಸ್ ಇದು ತುಂಬಾ ತೆಳು ಇರುತ್ತೆ. ಮಲ್ಮಲ್ ಕಾಟನ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಕೆಲವರು ಯಾರಾದ್ರೂ ವೇರ್ ಮಾಡಿದ್ರೆ ಉಟ್ಕೊಂಡು ಗೊತ್ತಿದ್ರೆ ಅವ್ರಿಗಳು ಗೊತ್ತಿರುತ್ತೆ ಮಲ್ಮಲ್ ಕಾಟನ್. ಇದ್ಲೂಮ್ ಸ್ಯಾರೀಸ್, ಇದು ಯಾವ್ದು ಹ್ಯಾಂಡ್ಲೂಮ್ ಸ್ಯಾರೀಸ್ ಅಲ್ಲ. ಇದ್ ಬಂದ್ಬಿಟ್ಟು ಇದು ಇಳ್ಕಲ್ ಅಲ್ಲಿ ತುಂಬಾ ಫೇಮಸ್. ಆಕ್ಚುಲಿ ಚಿಕ್ಕಿ ಪಾರಸ್ ಒಂದು ಸ್ಟಾರ್ ಒಂದು ಒಂದು ವಿವಿಂಗ್ ಇರುತ್ತೆ ಇದು. ಈ ಸ್ಯಾರಿ ಹತ್ರದಿಂದ ಈ ರೀತಿಯಾಗಿ ಕಾಣಿಸ್ತಿದೆ ನೋಡಿ. ಬಾರ್ಡರ್ ಬಂದು ಈ ರೀತಿಯಾಗಿ ಜರಿ ವಿವಿಂಗ್ ಒಂದು ಬಾರ್ಡರ್ ಇರುತ್ತೆ. ಸೊ ಇದು ಆಕ್ಚುಲ್ ಆಗಿ ಅಮ್ಮಂಗೆ ಅಂತ ತರಿಸಿರೋದು. ಇದು ನನ್ನ ಹತ್ರ ಇದೆ ಆಲ್ರೆಡಿ, ನೀವು ನನ್ನ ಒಂದು ಇನ್ಸ್ಟಾ ರೀಲ್ ಅಲ್ಲಿ ನೋಡಿರ್ತೀರಾ. ಬ್ಲೂ ಕಲರ್ ಅಲ್ಲಿ ನಾನು ವೇರ್ ಮಾಡಿದ್ದೆ ಇದ್ರಲ್ಲಿ. ಸೊ ಇದು ಅಷ್ಟೇ, ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಇದು ಮೆಟೀರಿಯಲ್ ಸ್ವಲ್ಪ ಥಿಕ್ ಆಗಿರುತ್ತೆ, ದಪ್ಪನೇ ಇದೆ ಮೆಟೀರಿಯಲ್, ಯಾರು ತೆಳು ಎಲ್ಲ ಬೇಡ ಅಂತ ಅನ್ನೋರ್ಗೆ. ಸೊ ಈ ತರ ಒಂದು ಆಪ್ಷನ್ಸ್ ಗೆ ಹೋಗ್ಬೋದು. ಟಿಪಿಕಲ್ ಒಂದು ಹಿಳ್ಕಲ್ ಸ್ಯಾರಿ ಅಂತ ಹೇಳ್ಬೋದು. ಇದ್ ಬಂದು ಪಲ್ಲು, ಪಲ್ಲು ಈ ರೀತಿಯಾಗಿ ಕಾಂಟ್ರಾಸ್ಟ್ ಒಂದು ಪಲ್ಲು ಕೊಟ್ಟಿದ್ದಾರೆ. ಬ್ಲೌಸ್ ಪೀಸ್ ಇದಕ್ಕೆ ಈ ತರ ರನ್ನಿಂಗ್ ಬ್ಲೌಸ್ ಪೀಸ್, ಒಂದು ಸ್ಟಾರ್ ಡಿಸೈನ್ ಅಲ್ಲಿ ಇರುತ್ತೆ ವೀವಿಂಗ್ ಎಲ್ಲ. ಇದು ಬ್ಲೌಸ್ ಪೀಸ್, ಇದು ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ. ಆಕ್ಚುಲ್ ಆಗಿ ಇದಕ್ಕೆ ಏನಂತಂದ್ರೆ ಹಿಳ್ಕಲ್ದು ಒಂದು ಕನ್ ಮತ್ತೆ ಕಾಟನ್ ಬ್ಲೌಸಸ್ ಬರುತ್ತೆ ನೋಡಿ, ಅದನ್ನ ಕೂಡ ಹಾಕೊಂಡ್ರು ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಸೇಮ್ ಇದ್ರದೇ ಸ್ಟಿಚ್ ಮಾಡಿ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಸ್ಯಾರಿ ನಂಗೆ ತುಂಬಾನೇ ಇಷ್ಟ. ಇದು ಸೆಕೆಂಡ್ ಸ್ಯಾರಿ ಅಂತ ಹೇಳ್ಬೋದು ಈ ತರದ್ದು. ನಂತರ ಆಲ್ರೆಡಿ ಒಂದು ಬ್ಲೂ ಕಲರ್ ಅಲ್ಲಿ ಇದೆ ಈ ಸ್ಯಾರಿ. ಇದರಲ್ಲಿ ಒಂದು 4-5 ಶೇಡ್ಸ್ ಬರುತ್ತೆ, ಅವ್ರ ಹತ್ರ ಶೇಡ್ಸ್ ಇದೆ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ನಿಮ್ಗೆ ಏನ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಾನು ಈ ಕಲರ್ ತರಿಸಿದ್ದೀನಿ. ಇದು ಬಂದು ಪಿಕಾಕ್ ಬ್ಲೂ ಕಲರ್ ಅಲ್ಲಿ ಬರುತ್ತೆ.
ಇದು ವೇರ್ ಮಾಡಿದ್ರೆ ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದೊಂದ್ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ನೋಡೋದಕ್ಕೆ ಇದೇನಿದು ಅಜ್ಜಿ ಸ್ಯಾರಿನಾ ಅಂತ ಅನ್ಸ್ಬೋದು, ಬಟ್ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ವೇರ್ ಮಾಡಿ, ಬಿಕಾಸ್ ಆಲ್ರೆಡಿ ಒಂದ್ಸಲ ನಾನು ಇದ್ರ ವೇರ್ ಮಾಡಿದೀನಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ಅಂತೂ ರಾಮ ಗ್ರೀನ್ ವಿತ್ ಬ್ಲೂ ಕಲರ್ ಕಾಂಟ್ರಾಸ್ಟ್, ನನ್ಗೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದು ಇದು ಕೂಡ ಪವರ್ ಲೂಮ್ ಸ್ಯಾರಿ. ಇದಕ್ಕೆಲ್ಲ ಏನಂತ ಅಂದ್ರೆ ನಿಮ್ಗೆ ಡಿಫ್ರೆಂಟ್ ಒಂದು ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಎಲ್ಲ ಏನು ಬರೋದಿಲ್ಲ, ಎಲ್ಲ ರನ್ನಿಂಗ್ ಬ್ಲೌಸ್ ಪೀಸೇ ಬರುತ್ತೆ ಇದಕ್ಕೆಲ್ಲ. ಇದು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಪಲ್ಲು ತೋರಿಸ್ತೀನಿ ಇದು ಹೇಗಿದೆ ಅಂತ. ಇದು ರೌಂಡ್ ಒಂದು ರುದ್ರಾಕ್ಷಿ ಬಾರ್ಡರ್ ಅಂತ ಹೇಳ್ತಾರೆ, ಈ ಬಾರ್ಡರ್ಗೆ ರುದ್ರಾಕ್ಷಿ ಬಾರ್ಡರ್ ಅಂತ. ಸೊ ಇವಾಗ ಏನ್ ನೋಡ್ತಾ ಇದೀರಲ್ಲ, ಇದು ಬಂದು ಪಲ್ಲು ಬರುತ್ತೆ. ಇದು ಸ್ಯಾರಿ ಬಂದು ಇಡೀ ಸ್ಯಾರಿ ಹೀಗೆ ಬರುತ್ತೆ. ಇದು ಕೂಡ ಅಷ್ಟೇ ತುಂಬಾ ಲೆಂತಿ ಬರುತ್ತೆ. ಯಾರಾದ್ರೂ ತುಂಬಾ ಹೈಟ್ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಇದಾಗತ್ತೆ. ಸೊ ಈ ಸ್ಯಾರಿ ನೋಡಿ, ಆಲ್ರೆಡಿ ನಾನು ಒಂದ್ಸಲ ವೇರ್ ಮಾಡಿದೀನಿ ಈ ಸ್ಯಾರಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ತುಂಬಾ ಡಾರ್ಕ್ ಕಲರ್ ಇದೆ, ಬಟ್ ನಿಮ್ಗೆ ಕ್ಯಾಮ್ರಾದಲ್ಲಿ ಇದು ಕೂಡ ಲೈಟ್ ರಿಫ್ಲೆಕ್ಷನ್ಗೆ ಲೈಟ್ ಆಗಿ ಕಾಣಿಸ್ತಿದೆ ಅಷ್ಟೇ. ಡಾರ್ಕ್ ರಾಮ ಗ್ರೀನ್ಗೆ ಬ್ಲೂ ಕಲರ್ ಕಾಂಬಿನೇಷನ್. ಇದಕ್ಕೆ ಇದ್ರದೇ ಸ್ಯಾರಿದು ರನ್ನಿಂಗ್ ಬ್ಲೌಸ್ ಪೀಸ್ ಸ್ಟಿಚ್ ಮಾಡಿ ಕೂಡ ಸ್ವಲ್ಪ ಬಫ್ ಎಲ್ಲ ಇಟ್ಟು ಹಾಕ್ಸಿದ್ರೆ ಇನ್ನು ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಈ ಒಂದು ಬ್ಲೂ ಏನ್ ಕಾಣಿಸ್ತಾ ಇದೆಯಲ್ಲ ಆತರಲ್ಲಿ ಸಿಂಪಲ್ ಪ್ಲೈನ್ ಒಂದು ಬ್ಲೂ ಕಲರ್ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲೂ ಕಲರ್ ಬ್ಲೌಸ್ ಪೀಸ್ ತಗೊಂಡು ಅದಕ್ಕೆ ಈ ಬಾರ್ಡರ್ ಏನಿರುತ್ತಲ್ಲ ಅದು ಹೆಜ್ ಅಲ್ಲಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಸಿದ್ರೆ ಕ್ಲಾಸಿಯಾಗಿ ಕಾಣಿಸುತ್ತೆ. ಇದು ಕೂಡ ಅಷ್ಟೇ, ಇದು ಎಲ್ಲಾ ಏಜ್ ಗ್ರೂಪ್ ಅವ್ರಿಗೂ ಸೂಟ್ ಆಗತ್ತೆ ಈ ಸ್ಯಾರಿ ಬಂದು ನನ್ನ ಕೇಳೋದಾದ್ರೆ. ಇವತ್ ನಾನು ಏನೇನ್ ತರಿಸಿದೀನಲ್ಲ ಆ ಸ್ಯಾರೀಸ್ ಎಲ್ಲ ಅಷ್ಟೇ ಎಲ್ಲಾ ಒಂದು ಏಜ್ ಗ್ರೂಪ್ ಅವ್ರಿಗೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಏಜ್ಡ್ ಪೀಪಲ್ಗೆ ಈ ತರ ಸ್ಯಾರೀಸ್ ಚೆನ್ನಾಗಿರುತ್ತೆ, ಇಲ್ಲ ಯಂಗ್ಸ್ಟರ್ಸ್ಗೆ ಈ ತರ ಚೆನ್ನಾಗಿರುತ್ತೆ ಅಂತ ಇಲ್ಲ. ನಾವು ಹೇಗೆ ಒಂದು ಸ್ಯಾರಿನ ಕ್ಯಾರಿ ಮಾಡ್ತೀವಿ, ನಾವ್ ಹೇಗೆ ಅದ್ರಲ್ಲಿ ಸ್ಟೈಲಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಷ್ಟೇ ನನ್ನ ಕೇಳೋದಾದ್ರೆ. ಸೊ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದೊಂದು ಸ್ಯಾರಿ, ಇದೆಲ್ಲ ಆಲ್ಮೋಸ್ಟ್ ಎಲ್ಲಾ ಸ್ಯಾರಿನೂ ಬಿಲೋ 1000 ಆ ರೇಂಜ್ ನಲ್ಲೇ ಇರುವಂತದ್ದು. ಯಾವುದು ಕೂಡ ತುಂಬಾ ಕಾಸ್ಟ್ಲಿ ಏನಿಲ್ಲ, ಸ್ಯಾರೀಸ್ ಎಲ್ಲ ವೆರಿ ರೀಸನೇಬಲ್. ಅವ್ರ ಹತ್ರ ಹೋಲ್ಸೇಲ್ ಮತ್ತೆ ರಿಟೇಲ್ ಎರಡು ಕೂಡ ಇದೆ. ಹ್ಯಾಂಡ್ಲೂಮ್ಸ್ ಎಲ್ಲ ತುಂಬಾ ಬಲ್ಕ್ ಅಲ್ಲಿ ಬೇಕಂದ್ರೆ ಮೇ ಬಿ ಅವರು ಟೈಮ್ ತಗೊಳ್ತಾರೆ ಅನ್ಸುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಎಲ್ಲ ಒಂದೊಂದ್ ಸ್ಯಾರಿ ನೇಯ್ಬೇಕಂದ್ರೂ ತುಂಬಾ ದಿವಸ ಬೇಕಾಗುತ್ತಲ್ಲ, ಸೊ ಹಾಗಾಗಿ ಟೈಮ್ ತಗೊಳ್ತಾರೆ ನೇಯೋದಕ್ಕೆ. ಬಟ್ ಪವರ್ ಲೂಮ್ಸ್ ಎಲ್ಲ ಅಂದ್ರೆ ಬಲ್ಕ್ ಅಲ್ಲಿ ಸಿಗತ್ತೆ. ನಾನು ಇದು 5 ಸ್ಯಾರೀಸ್ ಎಲ್ಲ ಬಲ್ಕ್ ಅಲ್ಲಿ ತರಿಸಿರೋದ್ರಿಂದ ಈ ತರ ಒಂದ್ 5-6 ಸ್ಯಾರೀಸ್ ಎಲ್ಲ ತರಿಸ್ಕೊಂಡ್ರೆ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತಾರೆ. ಸೊ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ನಲ್ಲೇ ತರಿಸಿರುವಂತದ್ದು. ಬಾನಹಟ್ಟಿ ಅಂತ ಒಂದ್ ವಿಲೇಜ್, ಹಿಲ್ಕಲ್ ಹತ್ರ, ಏಕದ್ ಅಂತ ಹ್ಯಾಂಡ್ಲೂಮ್ಸ್ ಅಂತ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ಇನ್ ಕೇಸ್ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇತ್ತಂತವ್ರು ಹ್ಯಾಂಡ್ಲೂಮ್ ಸ್ಯಾರೀಸ್ ಎಲ್ಲ ಬೇಕಂದ್ರೆ ತರಿಸ್ಕೊಳ್ಳಿ, ಚೆನ್ನಾಗಿರತ್ತೆ ಅವ್ರ ಹತ್ರ. ಓಕೆ ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.